ದಾವಣಗೆರೆಯಿಂದ ನಾವು ಬಂದಿರೋ ಕಟಾವು ಮಾಡಕ್ಕೆ ಭತ್ತ ಕಟಾವು ಮಾಡಕ್ಕೆ ಏನು ಹೇಳ್ತೀನಿ ಅಂತದ್ದು ಸುಮಾರು ಒಂದು 8 ರಿಂದ 10 ತಾಸು ಹೋಯ್ತದೆ ಅದು ಫೀಲ್ಡ್ ನಮಗೆ ಚೆನ್ನಾಗಿ ಸಿಕ್ಕರೆ ಹೋಯ್ತವೆ ಅಷ್ಟು ಒಂದು ಅವರಿಗೆ 2600 2700 ಅಮೌಂಟ್ ಮಾಡ್ತವೆ ಒಂದು ಒಂದು ಅವರಿಗೆ ಅಂತದ್ದು ಒಂದು ಡ್ರೈನ್ ಎಲ್ಲ ಇತ್ತಂದ್ರೆ ಬೇಗ ಆಗುತ್ತೆ ಅದರಲ್ಲಿ ಡ್ರೈನ್ ಎಲ್ಲ ಇತ್ತಂದ್ರೆ ಬೇಗ ಆಗುತ್ತೆ ಸ್ವಲ್ಪ ಕೆಸರು ಸಿಕ್ಕಳದು ಇತ್ತಂದ್ರೆ ಗಾಡಿ ಓಡೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದ್ರೆ ಕೆಲವೊಂದು ಕಡೆ ಉಸಿದಿರುತ್ತಲ್ಲ ಅಂತ ಟೈಮಲ್ಲಿ ಲೇಟ್ ಆಗುತ್ತೆ ಕುಯ್ಯೋದು ಸ್ವಲ್ಪ ಒಂದೊಂದೇ ಮಡಿ ಇದ್ದು ಅಂದರೆ ಒಂದು ಒಂದೇ ಪ್ಲಾಟ್ ಇತ್ತು ಅಂದರೆ ಒಂದು ಎಕರೆ ಇತ್ತು ಅಂದರೆ ಹಂಗೆ ಜಲ್ದಿ ಆಗುತ್ತೆ ಇಲ್ಲ ಅಂದರೆ ಕೆಲವೊಂದು ಕೆಲವೊಂದು ಕಡೆ ಕೆಸರು ಇರುತ್ತೆ ಒಂದು ಕೆಲವೊಂದು ಕಡೆ ಡ್ರೈ ಇರುತ್ತೆ ಹಾಗಾಗಿ ನಮ್ಮ ಎಲ್ಲ 10 ವರ್ಷದಿಂದ ಮಾಡ್ತಿದ್ದಾರೆ ಪ್ರತಿ ವರ್ಷ ಇಲ್ಲಿ ಬರ್ತೀರಿ ಬಟ್ಕೊಳ್ಳೋಕ್ಕೆ ನೀವು ಎಕರೆಗೆ 2700 ರೂಪಾಯಿ ಚಾರ್ಜ್ ಮಾಡ್ತೀರಾ 600 700 ರೂಪಾಯಿ 500 ಎಕರೆಗೆ ಒಂದು ಎಕರೆಗೆ ಅದು ಅವರ್ ಲೆಕ್ಕದಲ್ಲಿ ಮಾಡೋದಾ ಅಥವಾ ಅವರ್ ಲೆಕ್ಕದಲ್ಲಿ ಒಂದು ಒಂದು ಅವರ್ ಅಲ್ಲಿ ಒಂದು ಎಕರೆನ ನೀವು ಕಂಪ್ಲೀಟ್ ಮಾಡ್ತೀರಿ ಒಂದುವರೆ ಒಂದು 40 ತನಕ ಆಗುತ್ತೆ ಇಲ್ಲಂದ್ರೆ ಮೇಲ್ ಕೊಯ್ಸಲ್ ಒಂದು ಸ್ವಲ್ಪ ಕೆಳಗೆ ಸ್ವಲ್ಪ ಹತ್ತ ಕೊಯ್ತಾರ ಹುಲ್ಲು ಮೇಲ್ಗಡೆ ತೆನೆ ಅಷ್ಟೇ ಕೊಯ್ಕೊಂತ ಹೋಗೋದಾದ್ರೆ ಬೇಗ ಆಗುತ್ತೆ ನಾವು ಫುಲ್ ಬಾಟಮ್ ಕೊಯ್ಬೇಕಂದ್ರೆ ಲೇಟ್ ಆಗುತ್ತೆ ಅವರೇ ನೋಡಿ ನಮಸ್ಕಾರ ಇವ್ರ ಮಿಷಿನ್ ಬಂದ್ಬಿಟ್ಟು ಕತ್ತರ್ ಅಂತ ಕತ್ತರ್ ಕತ್ತರ್ ಅಂತ ಇದು ಒಂದು ಎಕರೆನ ಒಂದು ಒಂದೂವರೆ ತಾಸು ಒಂದು 40 ಕೊಯ್ಯುತ್ತೆ ಆಮೇಲೆ ಭತ್ತ ಮೇಲ್ಗಡೆ ಟ್ಯಾಂಕಿ ಒಳಗೆ ಬೀಳುತ್ತೆ ಹಿಂದ್ಗಡೆ ಹೂವು ಬೀಳುತ್ತೆ ಮಷಿನ್ ಕಾಸ್ಟ್ ಅಮೌಂಟ್ ಎಷ್ಟಾಗ್ಬೋದು ಸರ್ ಮಷಿನ್ ಅಮೌಂಟು ಇದು ಕರ್ನಾಟಕ ಬಂದ್ಬಿಟ್ಟು 24 ಲಕ್ಷ ತಮಿಳ್ನಾಡು ಅಂತ ಅಂದರೆ 26 ಲಕ್ಷ ಬೀಳುತ್ತೆ ಓಕೆ ಡೀಸೆಲ್ ಡೀಸೆಲ್ ಇಂಜಿನ್ ಒನ್ ಅವರಿಗೆ ಎಷ್ಟು ಡೀಸೆಲ್ ತಗೊಳುತ್ತೆ ಅದು ಒನ್ ಅವರಿಗೆ 7 ರಿಂದ 8 ಲೀಟರ್ ಡೀಸೆಲ್ ತಗೊಳುತ್ತೆ ಅಂದರೆ ನಿಮ್ಮ ಫೀಸ್ ಎಷ್ಟು ಚಾರ್ಜ್ ಎಷ್ಟು ಮಾಡ್ತೀರಿ ಒನ್ ಅವರಿಗೆ ಒನ್ ಅವರಿಗೆ 2600 ಮಾಡ್ತೀರಿ ಅಂದರೆ ನಿಮ್ಮ ಮಷಿನ್ ಚಾರ್ಜ್ ಮೇಂಟೆನೆನ್ಸ್ ಎಲ್ಲ ಖರ್ಚೆಲ್ಲ ಇರುತ್ತೆ ಬಿಡಿ ಎಲ್ಲ ಖರ್ಚೆಲ್ಲ ತುಂಬ ಇರುತ್ತೆ ಡೀಸೆಲ್ ಇರ್ತೈತಿ ನಮ್ಮದು ಲೇಬರ್ಸ್ ಚಾರ್ಜ್ ಇರುತ್ತೆ ಭಾರಿ ಡೀಸೆಲ್ ಒಂದು ಗಾಡಿಗೆ ಊಟ ಡ್ರೈವರ್ ಬೇಕು ಊಟ ಎಲ್ಲ ಹೊರಗಡೆ ಏನಂತ ಬರೋದು ಇಲ್ಲಿ ರೈತರೇ ಕೊಡಲ್ಲ ಊಟದ ಖರ್ಚು ಈ ಥರ ಎಲ್ಲ ಬೀಳುತ್ತೆ ಅಂದರೆ ಒನ್ ಅವರಲ್ಲಿ ಒಂದು ಎಕರೆ ಕಂಪಲ್ಸರಿ ನಿಮಗೆ ಮಾಡ್ಬೋದು ಒಂದು ಗದ್ದೆ ದೊಡ್ಡವಿದ್ದರೆ ಒನ್ ಅವರಲ್ಲಿ ಮುಗಿಯುತ್ತೆ ಗದ್ದೆ ಚಿಕ್ಕವಿದ್ದರೆ ಒಂದು ತಾಸು 30 ನಿಮಿಷ ಅದು ಟರ್ನಿಂಗ್ ಪಾಯಿಂಟ್ಗಳು ಜಾಸ್ತಿ ಆಗ್ತವೆ ಈಗ ಸಣ್ಣ ಫೀಲ್ಡ್ ಸಣ್ಣ ಮಡಿ ಇರ್ತಾವಲ್ಲ ಇದು ಒಂದೇ ಪ್ಲಾಟ್ ಒಂದೇ ಟೈಮ್ ತಗೊಂತ ಒನ್ ಅವರ್ ಒಂದು ಅವರ್ 10 ನಿಮಿಷ ಕೊಯ್ಬೋದು ಅದೇ ಒಂದು ಎಕರೆಗೆ ಬಂದ್ಬಿಟ್ಟು ಒಂದು 7-8 ಮಡಿ ಇದ್ವು ಅಂದರೆ ಟರ್ನಿಂಗ್ ಪಾಯಿಂಟ್ಗಳು ಜಾಸ್ತಿ ಆಗ್ತಾವಲ್ಲ ನಿಮಗೆ ಟೈಮ್ ತಗೊಂತ ಇದು ನಮ್ಗೆ ಏನು ಅನಿಸುತ್ತೆ ಅಂದರೆ ಸಹಜವಾಗಿ ಈಗಿನ ನಾವು ಮ್ಯಾನ್ಯುವಲ್ ಆಗಿ ಕಟಿಂಗ್ ಮಾಡೋದಕ್ಕಿಂತ ನೀವು ಮಿಷಿನಲ್ಲಿ ಕಟಿಂಗ್ ಮಾಡಿದ್ರೆ ಜನರಿಗೂ ಅನುಕೂಲ ಮತ್ತು ಫಾಸ್ಟ್ ಕೆಲಸನೂ ಫಾಸ್ಟ್ ಆಗುತ್ತೆ ಫಾಸ್ಟ್ ಆಗಿರ್ತಾರೆ ಹಾಗೆ ಆಗುತ್ತಲ್ಲ ಮತ್ತೆ ಈಗ ಏನು ಐತಲ್ರಿ ಈಗ ಆ ಥರ ಅದೆಲ್ಲ ಸೇಫ್ಟಿಯಾಗಿ ರೋಡಿಗೆ ಬಂದು ಬಿದ್ದಂಗೆ ಸರ್ ಹಂಗೆ ಮಾರಾಟಕ್ಕೆ ಹೋಗ್ಬೋದು ಹಂಗೆ 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 ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಕೆಲಸದಲ್ಲಿ ಸ್ವಲ್ಪ ಪ್ರಾಫಿಟ್ ಇದು ಸಿಗುತ್ತೆ ಸಿಗುತ್ತೆ ಸ್ವಲ್ಪ ಖರ್ಚೆಲ್ಲ ತೆಗೆದು ಸ್ವಲ್ಪ ಸ್ವಲ್ಪ ಸಿಗುತ್ತೆ ಒಂದ್ ಕಡೆ ಉಳಿಬಹುದು ಒಂದ್ ಕಡೆ ಉಳಿಯೋದು ಮಿಷಿನ್ ಕಾಸ್ಟ್ ಆಯಿಲ್ ಕಾಸ್ಟ್ ಅವೆಲ್ಲ ಜಾಸ್ತಿ ಇದೆ ಸ್ಪೇರ್ ಗಳೆಲ್ಲ ರೇಟ್ ಜಾಸ್ತಿ ಮೈನರ್ ರಿಪೇರಿ ಮೈನರ್ ರಿಪೇರಿಗಳು ಬಂದ್ರೆ ಅವೆಲ್ಲ ಈ ಮೇಂಟೆನೆನ್ಸ್ ಬಂದ್ರೆ ನೀವೇ ಮಾಡ್ತೀರಾ ರಿಪೇರಿ ಮೇಂಟೆನೆನ್ಸ್ ಇಂಜಿನ್ ಒಂದ್ ಬಿಟ್ರೆ ಮಿಕ್ಕಿದ್ದೆಲ್ಲ ನಾವೇ ಮಾಡೋದು ಎಲ್ಲಿಂದ ಬಂದಿದ್ದು ಅಂದ್ರೆ ನೀವು ದಾವಣಗೆರೆ ಪ್ರತಿ ವರ್ಷ ಬರ್ತೀರಿ ಇಲ್ಲಿ ಭಟ್ಕಳ ಕುಂದಾಪುರ ಬೈಂದೂರು ಅಲ್ಲೆಲ್ಲ ಸಾಹೇಬ್ರ ಕಟ್ಟೆ ಮತ್ತು ಸಾಹೇಬ್ರ ಕಟ್ಟೆ ಸಿದ್ದಾಪುರ ಭಟ್ಕಳ ಬೈಂದೂರು ಸಾಹೇಬ್ರ ಕಟ್ಟೆ ಕಡೆಗೆ ಹುಲ್ ಕಟ್ಟೆ ಮಿಷಿನ್ ಬರ್ತಾ ಈಗ ಏನು ಅಂದರೆ ಈಗ ಈ ಸಿರಾಲಿ ಈ ಟೈಮಲ್ಲಿ ಮಾಡಿದ್ರಿ ನೆಕ್ಸ್ಟ್ ಕಟ್ಟಿಂಗ್ ಎಲ್ಲಿ ಅಂತ ನಿಮ್ಗೆ ಮೊದಲೇ ಗೊತ್ತಾಗುತ್ತಾ ಎಂತಕಂದರೆ ನೀವು ಅಲ್ಲಿಂದ ಎಲ್ಲಿ ದಾವಣಗೆರೆಯಿಂದ ಈ ಕಡೆ ಬಂದಂತರೆ ಓನ್ಲಿ ಯಾವುದು ನೀವು ಶಿರಾಲಿ ಅಷ್ಟಕ್ಕೆ ಕಟಿಂಗ್ ಮಾಡ್ಕೊಂಡು ಹೋದ್ರೆ ಅಷ್ಟು ನಿಮ್ಗೆ ಲಾಭ ಅನ್ಸಲ್ಲ ಅದ್ರ ಕಡೆ ಕುಂದಾಪುರ ಹಾಗೆ ಕಟ್ ಮಾಡ್ಕೊಂತ ಯಾವ ಫೀಲ್ಡ್ ಹೆಂಗೆ ಬರ್ತಾವಲ್ಲ ಫೋನ್ ನಂಬರ್ ಹೇಳಿ ನಿಮ್ಮ ನಂಬರ್ ಬಂದ್ಬಿಟ್ಟು 8151 00 1328 ಒಂದೇ ನಂಬರ್ 6362 120 396